ಗಂಧದ ಗುಡಿ ಸಿನಿಮಾವನ್ನ ನೋಡ್ಕೊಂಡು ಬಂದವರೆಲ್ಲರೂ ಕೂಡ ಮೌನಕ್ಕೆ ಶರಣಾಗ್ತಾ ಇದ್ದಾರೆ. ಕೆಲವರು ಇನ್ನು ಕೆಲವರು ಗೊಳೋ ಅಂತ ಅಳ್ತಾ ಇದ್ದಾರೆ, ಮತ್ತೆ ಅವ್ರನ್ನ ನೋಡೋಕ್ಕಾಗಲ್ಲ ಅನ್ನುವಂತಹ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಪ್ಪು ಗಂಧದ ಗುಡಿಗೆ ಇದೀಗ ರಮ್ಯಾ ಮತ್ತೆ ಶುಭ ಹಾರೈಕೆ ಮಾಡಿದ್ದಾರೆ. ಗಂಧದ ಗುಡಿ ಸಿನಿಮಾದಲ್ಲಿ ಜೀವನದ ಮೌಲ್ಯಾಧಾರಿತ ಸಂದೇಶವನ್ನು ಅಪ್ಪು ಅವರು ಕೊಟ್ಟು ಹೋಗಿದ್ದಾರೆ. ಗಂಧದ ಗುಡಿ ಒಂದು ಉತ್ತಮವಾದ ಸಿನಿಮಾ ಅಂತ ಮೋಹಕ ತಾರೆ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ನಿನ್ನೆ ಸಿನಿಮಾವನ್ನ ನೋಡಿದ್ರು ನಟಿ ರಮ್ಯಾ, ಹಾಗಾಗಿ ಅಪ್ಪು ವಿಶ್ವಮಾನವ ಅಂತ ರಮ್ಯಾ ಮತ್ತೆ ಟ್ವೀಟ್ ಮಾಡಿದ್ದಾರೆ. ಅದು ಒಂದು ಕಡೆ ನೋಡಿದ್ದಾರೆ ಕೆಲವೊಬ್ರು. ಇನ್ನೊಂದಷ್ಟು ವಿಚಾರ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಬರ್ತಾ ಇರುವಂಥದ್ದೇ ಅಭಿಮಾನಿಗಳ ಕಡೆಗೆ ಎಲ್ಲರ ಕಣ್ಣು ಹೋಗ್ತಾ ಇದೆ. ಅವ್ರವ್ರು ಆಡ್ತಾ ಇರೋ ಒಂದೊಂದು ಮಾತಿದೆಯಲ್ಲ, ಬಹಳ ತೂಕವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಮನೆ ಸದಸ್ಯರನ್ನು ಕಳ್ಕೊಂಡಾಗಲೂ ಇಷ್ಟು ನೋವು ಪಟ್ಟಿರ್ಲಿಲ್ವೇನೋ ಅನ್ನೋರಷ್ಟರ ಮಟ್ಟಿಗೆ ಅವರು ಅಪ್ಪು ಅವ್ರನ್ನ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾರೆ, ಸ್ಮರಿಸ್ಕೊಳ್ತಾ ಇದ್ದಾರೆ. ಅಪ್ಪು ಯಾವಾಗಲೂ ನನಗೆ ನನ್ನ ಫೇವ್ರೆಟ್ ಕೋ ಸ್ಟಾರ್. ಕೊನೆ ಬಾರಿ ನಾನು ಎಲ್ಲರೂ ಆ್ಯಕ್ಚುಲಿ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದು. ಸೊ ಇಟ್ಸ್ ವೆರಿ ಎಮೋಷ್ನಲ್, ವೆರಿ ಓವರ್ವೆಲ್ಮಿಂಗ್. ಟ್ರೇಲರ್ ನೋಡಿದಾಗ ನಂಗೆ ತುಂಬಾ ಹಿಡಿಸ್ತು. ಫೋಟೋಗ್ರಫಿ ಈಸ್ ಅಮೇಝಿಂಗ್ ಆ್ಯಂಡ್ ನನಗೆ ಐ ಲವ್ ನೇಚರ್ ಆ್ಯಂಡ್ ಐ ಲವ್ ಅಪ್ಪು. ಬೋತ್ ಆರ್ ದೇರ್ ಇನ್ ದ ಫಿಲ್ಮ್. ಐ ಮಿಸ್ ಹಿಮ್, ಐ ಮಿಸ್ ಹಿಮ್ ಅ ಲಾಟ್. ವಿಲ್ ಆಲ್ವೇಸ್ ಬಿ ಮೈ ಫೇವ್ರೆಟ್ ಕೋ ಸ್ಟಾರ್. ಅವ್ರನ್ನ ಯಾರನ್ನೂ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಗಂಧದ ಗುಡಿ ಬಂದು ಲಾಸ್ಟ್ ಟೈಮ್ ನೀವು ಅಪ್ಪುನ ಬಿಗ್ ಸ್ಕ್ರೀನಲ್ಲಿ ನೋಡೋದು. ಸೊ ಎಲ್ಲರೂ ನೋಡಬೇಕು ಅಂತ ನಾನು ಆಸೆ ಪಡ್ತೀನಿ. ಬಿಕಾಸ್ ಆ ಒಂದು ಸೂಪರ್ ಸ್ಟಾರ್, ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಅವ್ರು ಮಾತಾಡೋದು, ಅವರು ಜೋವಿಯಲ್ ನೇಚರು, ಪ್ರತಿಯೊಂದೂ ಫಾರ್ ದ ಲಾಸ್ಟ್ ಟೈಮ್ ಒಂದು ಬಿಗ್ ಸ್ಕ್ರೀನ್ ವಿಲ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಇಟ್. ಸೊ ಐ ಥಿಂಕ್ ಎವ್ರಿಬಡಿ ಶುಡ್ ಗೋ ಆ್ಯಂಡ್ ವಾಚ್. ಇದು ನಮ್ಮ ಹೆಮ್ಮೆ ಆ್ಯಕ್ಚುಲಿ. ಸೊ ಐ ಥಿಂಕ್ ವಿ ಶುಡ್ ಆಲ್ ಗೋ ವಾಚ್ ಗಂಧದ ಗುಡಿ. ಅಪ್ಪು ಯಾ ವಿಶ್ವಮಾನವ, ಅಪ್ಪು ಅವ್ರಿಗೆ ರಮ್ಯಾವ್ರು ಹೇಳ್ತಾ ಇದ್ರು, ಅವರು ವಿಶ್ವಮಾನವ ಅಂತ ಹೇಳೋಕೆ ನಮಗೊಂದು ಹೆಮ್ಮೆ ಆಗುತ್ತೆ, ಅವರಿಗಲ್ಲ ನಮಗೆ ಹೆಮ್ಮೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆಮೇಲೆ ಕೋ ಸ್ಟಾರ್ ಕೂಡ ಹೌದು, ಮತ್ತು ಬಹಳ ಕ್ಲೋಸ್ ಆಗಿದ್ದಂಥವ್ರು ರಮ್ಯಾ ಮತ್ತು ಅಪ್ಪು ಅವರು. ಮತ್ತು ಪರಿಸರನೂ ನನಗಿಷ್ಟ, ಹಾಗಾಗಿ ಇಬ್ಬರೂ ನನಗಿಷ್ಟ ಈ ಸಿನಿಮಾ ನೋಡಬೇಕಾದ್ರೆ ಅನ್ನುವಂತಹ ಅಭಿಪ್ರಾಯವನ್ನು ರಮ್ಯಾ ವ್ಯಕ್ತಪಡಿಸ್ತಿದ್ರು. ಎಲ್ಲ ದೃಶ್ಯಗಳನ್ನು ನೋಡಬೇಕಾದ್ರೆ ಅನ್ಸೋದು ಒಂದೇ ಮಾತು, ನೋವಲ್ಲೂ ಖುಷಿ ಪಡುವಂತಹ ದಿನ ಇವತ್ತು. ಸಿನಿಮಾ ಬಂದಿದೆ, ಅಪ್ಪೋರ ಸಿನಿಮಾ, ಇಲ್ಲಿ ತನಕ ಕಾಯ್ತಾ ಇದ್ದಂತಹ ಸಿನಿಮಾ ಒಂದು ಕಡೆ, ಆದರೆ ಕೊನೆ ಸಿನಿಮಾ ಅನ್ನುವಂತಹ ನೋವು. ಹಾಗಾಗಿ ಹೇಳಿದ್ದು ನೋವಲ್ಲೂ ಖುಷಿ ಪಡುವಂತಹ ದಿನ, ಮಿಕ್ಸ್ಡ್ ಫೀಲಿಂಗಲ್ಲಿ ಎಲ್ಲರೂ ಕೂಡ ಇದ್ದಾರೆ.